ಒಣಗಿ ಹೋದ ಬೆಳೆಯುವ ಹೊಲವನ್ನು ನೋಡಿ ಸೊಸೆ ಅನಾಮಿಕಾ ಕಣ್ಣೀರು ಹಾಕುತ್ತಾಳೆ. ನನ್ನನ್ನು ಕ್ಷಮಿಸು ಭೂತಾಯಿ, ನಿನ್ನನ್ನು ನಾನು ನಮ್ಮವರ ಕೈಯಿಂದ ಕಾಪಾಡಲಾರದೆ ಹೋಗ್ತಾ ಇದ್ದೀನಿ. ಏನು ಮಾಡಬೇಕೋ ಅರ್ಥವಾಗ್ತಿಲ್ಲ, ಹೇಗೆ ಕಾಪಾಡ್ಕೋಬೇಕೋ ಅರ್ಥವಾಗ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ದುಃಖ ಪಡುತ್ತಿರುತ್ತಾಳೆ. ಅತ್ತೆ ಶಾರದಾ, ಮಾವ ಪ್ರಸಾದ್, ಗಂಡ ರಮೇಶ್ ಮೂವರು ಸೇರಿ ಆ ಹೊಲದ ಹತ್ತಿರ ಬರುತ್ತಾರೆ. ಕಣ್ಣೀರು ಹಾಕಿಕೊಳ್ಳುತ್ತಿರುವ ಅನಾಮಿಕಳನ್ನು ನೋಡುತ್ತಾರೆ. ನೋಡು ಸೊಸೆ, ನೀನು ರೈತನ ಮಗಳು, ನಿನಗೆ ಹೊಲಗಳ ಮೇಲೆ ಪಾಶ ಇದೆ. ಅದೇ ಅಲ್ಲದೆ ಮಳೆಗಾಲದಲ್ಲಿ ಮಳೆ ಬಂದಾಗ ನಿನ್ನ ಹೊಲದಲ್ಲಿ ವ್ಯವಸಾಯ ಮಾಡಿ ಒಳ್ಳೆ ಬೆಳೆ ತೆಗೆದಿದ್ದೀಯಾ, ಅದಕ್ಕೆ ನಿನ್ನನ್ನು ಬಹಳ ಮೆಚ್ಚಿಕೊಂಡಿದ್ದೀವಲ್ಲ. ಅತ್ತೆ, ನಾನೊಂದು ಮಾತು ಹೇಳ, ಅತ್ಯವಸರ ಸಮಯದಲ್ಲಿ ನಮ್ಮನ್ನು ಕಾಪಾಡೋದು ಎರಡೇ ಎರಡು, ಒಂದು ಬಂಗಾರ ಮತ್ತೊಂದು ಭೂಮಿ. ನನ್ನ ದೃಷ್ಟಿಯಲ್ಲಿ ಬಂಗಾರ ಅಂದರೆ ಹಾಕಿಕೊಳ್ಳುವ ಅಲಂಕಾರವಲ್ಲ, ಭೂಮಿ ಹೊಲ. ಅಪ್ಪ, ಅನಾಮಿಗಳನ್ನು ಹೀಗೆ ಬಿಟ್ಬಿಟ್ರೆ ಹೊಲದ ಮೇಲೆ ಭೂಮಿ ಮೇಲೆ ದೊಡ್ಡ ಕ್ಲಾಸ್ ತಗೊಳ್ತಾಳೆ ಏನೋ. ಸ್ವಲ್ಪ ಹೊತ್ತಿನ ನಂತರ ಕೂಲಿಯವರು ಬರ್ತಾರೆ, ಅವ್ರಿಗೆ ಹೇಳಿ ನಮ್ಮ ಹೊಲ ಎಲ್ಲಿಂದ ಎಲ್ಲಿವರೆಗೆ ಇದೆ ಅಂತ, ಅಲ್ಲಿವರೆಗೂ ಅಳತೆ ಮಾಡ್ತಾರೆ ಎಂದು ಹೇಳಿ ಅಲ್ಲಿಂದ ರಮೇಶ್ ಹೊರಟು ಹೋಗುತ್ತಾನೆ. ಪ್ರಸಾದ್, ಶಾರದ ಹೊಲದ ದಂಡೆ ಮೇಲೆ ನಿಂತುಕೊಂಡು ಹೊಲದ ಸುತ್ತ ಅಳತೆ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಇಷ್ಟರಲ್ಲಿ ಇಬ್ಬರು ಕೆಲಸದವರು ಅವರ ಹತ್ತಿರ ಬರ್ತಾರೆ. ಆಗಲೇ ಅನಾಮಿಕ ಹೊಲದ ಬದುವಿನ ಮೇಲಿದ್ದ ಕತ್ತಿಯನ್ನು ತೆಗೆದುಕೊಂಡು ತನ್ನ ಕುತ್ತಿಗೆ ಮೇಲೆ ಇಟ್ಕೋತಾಳೆ. ಅದು ನೋಡಿ ಶಾರದ ಪ್ರಸಾದ್ ಗಾಬರಿಯಾಗ್ತಾರೆ. ಬೇಡ ಸೊಸೆ, ಅಂತ ಕೆಲಸ ಮಾಡಬೇಡ, ನನ್ನ ಮಾತು ಕೇಳು. ಅತ್ತೆ, ನೀವು ನನ್ನನ್ನು ಮಾತು ಕೇಳಿ, ಹೊಲ ಮಾರೋದಕ್ಕೆ ಸಾಧ್ಯವಿಲ್ಲ. ಸರಿ ಸರಿ ಸೊಸೆ, ಮೊದಲು ಆ ಕುತ್ತಿಗೆ ಕೊಯ್ಯೋ ಕೆಲಸ ಬಿಟ್ಬಿಡು, ಏನಾದರೂ ಗಾಯ ಆದರೂ ರಕ್ತ ಬರುತ್ತೆ, ಹೊಲ ಮಾರಲ್ಲ ಅಂತ ನನಗೆ ಮಾತು ಕೊಡಿ, ಇಲ್ಲ ಅಂದರೆ ಕುತ್ತಿಗೆ ಕೊಯ್ಕೋತೀನಿ ಎಂದು ಅನಾಮಿಕ ಹೇಳುತ್ತಲೇ ಹೊಲ ಅಂದರೆ ಹುಚ್ಚಿರುವ ಸೊಸೆ ಅನಾಮಿಕ ಬೇಡ ಅಂದರೆ ನಿಜವಾಗಿಯೂ ತನ್ನ ಕುತ್ತಿಗೆ ಎಲ್ಲಿ ಕೊಯ್ಕೋತಾಳೋ ಏನೋ ಎಂದು ಅತ್ತೆ ಮಾವಂದರು ಶಾರದಾ ಪ್ರಸಾದರು ಇಬ್ಬರು ಆಲೋಚನೆ ಮಾಡ್ತಾರೆ. ಹೊಲವನ್ನು ಮಾರುವ ಆಲೋಚನೆಯನ್ನು ಆ ಕ್ಷಣ ಬಿಡುತ್ತಾರೆ. ಸರಿ ಸೊಸೆ, ಹೊಲ ಮಾರೋದಿಲ್ಲ, ನಾವು ಮನೆಗೆ ಹೋಗೋಣ ಬಾ. ಅರೆ ಕೆಲಸದವರೇ, ಕೆಲಸವೆಲ್ಲ ಏನಿಲ್ಲ, ತಗೊಳ್ಳಿ ನಿಮ್ಮ ಕೂಲಿ ದುಡ್ಡು ತಗೊಂಡು ಹೊರಟೋಗಿ ಎಂದು ಹೇಳಿ ಶಾರದ ಅವರಿಗೆ ಕೂಲಿ ದುಡ್ಡು ಕೊಟ್ಟು ಕಳಿಸುತ್ತಾಳೆ. ಅವರು ದುಡ್ಡು ತೆಗೆದುಕೊಂಡು ಅಲ್ಲಿಂದ ಹೋಗ್ತಾರೆ. ಆ ನಂತರ ಶಾರದ ಪ್ರಸಾದ್ ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಅಲ್ಲಿಂದ ಮನೆಗೆ ಬರ್ತಾರೆ. ಎರಡು ದಿನ ಕಳೆದ ನಂತರ ಮನೆಯಲ್ಲಿ ಸೋಫಾದ ಮೇಲೆ ಸೊಸೆ ಅನಾಮಿಕಳನ್ನು ಕೂರಿಸಿ ತನ್ನ ಜೊತೆಗೆ ಶಾರದ ಪ್ರಸಾದ್ ರಮೇಶ್ ಮೂವರು ಕೂತ್ಕೋತಾರೆ. ನೋಡು ಸೊಸೆ, ನೀನು ಮಣ್ಣಿನ ಮನುಷ್ಯ ನಾರಾಯಣನ ಮಗಳು, ಆದ್ದರಿಂದ ನಿನಗೆ ಮಣ್ಣಿನ ಮೇಲೆ ಹೊಲದ ಮೇಲೆ ಮಮಕಾರ ಇರೋದು ಸಹಜನೇ. ನಾವು ಇಲ್ಲ ಅಂತಿಲ್ವಲ್ಲ. ನನಗೆ ಆ ವಿಷಯ ಗೊತ್ತಲ್ಲ ಅತ್ತೆ, ನಿಜಕ್ಕೂ ನಿಮಗೆ ನನ್ನಲ್ಲಿ ಹಿಡಿಸಿದ್ದು ಮಣ್ಣನ್ನು ಭೂಮಿಯನ್ನು ಪ್ರೀತಿಸುವ ಆ ಗುಣವೇ ಅಲ್ವಾ? ಹೌದು ಅನಾಮಿಕ, ಆದರೆ ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರಲ್ವಲ್ಲ. ಈಗ ನೀನು ನಾರಾಯಣನ ಮಗಳಾಗಿ ಅಲ್ಲ, ಈ ಮನೆಗೆ ಸೊಸೆಯಾಗಿ ರಮೇಶ್ಗೆ ಹೆಂಡತಿಯಾಗಿ ಆಲೋಚಿಸು ತಾಯಿ. ನಿನ್ನ ಗಂಡ, ನಿನ್ನ ಕುಟುಂಬ ಯಾಕೆ ಹೊಲನ ಮಾರ್ತಾ ಇದ್ದಾರೋ ನಿನಗೆ ಅರ್ಥವಾಗುತ್ತೆ. ವ್ಯಾಪಾರಕ್ಕಾಗಿ ದುಡ್ಡು ಬೇಕಲ್ಲ ನಿಮಗೆ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಅದಕ್ಕೆ ಅಂತ ಹೇಗಾದರೂ ಈಗ ಹೊಲ ಬೆಳೆ ಬೆಳೀತಿಲ್ಲಲ್ಲ, ಅದಕ್ಕೆ ಈ ಹೊಲನ ಮಾರಬೇಕು ಅಂದ್ಕೊಂಡಿದ್ದೀರಾ, ಅಷ್ಟೇ ಅಲ್ಲ ಮಾವಯ್ಯ? ಹೌದು ಸೊಸೆ, ಆದರೆ ಒಂದು ಷರತ್ತು ಮಾವಯ್ಯ, ನಾನು ಇದೇ ಹೊಲದಲ್ಲಿ ಬಂಗಾರನ ಬೆಳೆಸಬಲ್ಲೆ, ನನಗೆ 6 ತಿಂಗಳ ಗಡುವು ಕೊಡಿ. ನಾನು ಆ ಹೊಲದಲ್ಲಿ ಬಂಗಾರವನ್ನು ಬೆಳೆಯದೆ ಹೋದರೆ ನೀವು ಕೇಳಿದ ಹಾಗೆ ಹೊಲನ ಮಾರೋದಕ್ಕೆ ನಾನು ಒಪ್ಕೋತೀನಿ, ಅಡ್ಡಿ ಬರೋದಿಲ್ಲ. ಅಷ್ಟೇ ಅಲ್ಲದೆ ಎಲ್ಲಿ ಸೈನ್ ಮಾಡಬೇಕು ಅಂದರೆ ಅಲ್ಲಿ ಸೈನ್ ಮಾಡ್ತೀನಿ ಎಂದು ಹೇಳುತ್ತಲೇ ಪ್ರಸಾದ್, ಶಾರದ, ರಮೇಶ್ ಮೂವರು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೋತಾರೆ. ಆ ನಂತರ ಸೊಸೆ ಅನಾಮಿಕಳ ಕಡೆ ನೋಡುತ್ತಾರೆ. ಸ್ವಲ್ಪ ಸಮಯ ಮೌನದ ನಂತರ, ಸರಿ ಸೊಸೆ, ಬಂಗಾರವನ್ನು ಬೆಳಿತೀನಿ ಅಂದಿದ್ಯಲ್ಲ, ಬೆಳೆಸು. ನೀನು ಬಂಗಾರವನ್ನು ಬೆಳೆಸದೆ ಹೋದರೆ ಆ ಹೊಲವನ್ನು ಖಂಡಿತ ಮಾರಾಟ ಮಾಡ್ತೀನಿ, ಸರಿನಾ? ಇದಕ್ಕೆ ನೀನು ಒಪ್ಕೊಂತಿದ್ದೀಯಲ್ವಾ? ಒಪ್ಕೋತಾ ಇದ್ದೀನಿ ಮಾವಯ್ಯ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ. ದಿನಗಳು ಕಳೆಯುತ್ತಿರುತ್ತದೆ. ಒಣಗಿ ಹೋದ ಹೊಲದಲ್ಲಿ ಬಂಗಾರವನ್ನು ಹೇಗೆ ಬೆಳೆಯೋದು ಎಂದು ಆಲೋಚನೆ ಮಾಡುತ್ತಾ ಇರುತ್ತಾಳೆ ಅನಾಮಿಕ. ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸರ್ಚ್ ಮಾಡ್ತಾ ಇರ್ತಾಳೆ, ಆದರೆ ಎಂತಹ ಪ್ರಯೋಜನವೂ ಇರುವುದಿಲ್ಲ. ಬೆಳೆಯನ್ನು ಬೆಳೆಯುವ ತೋಟದ ರೈತನನ್ನು ಕೇಳುತ್ತಾಳೆ. ಯಾರನ್ನ ಕೇಳಿದರೂ ನಮಗೆ ತಿಳಿಯದು ಅಂದರೆ ತಿಳಿಯದು ಅಂತ ಹೇಳ್ತಾ ಇರ್ತಾರೆ. ಒಂದು ದಿನ ತನ್ನ ತಂದೆ ನಾರಾಯಣನ ಹತ್ತಿರ ಹೋಗುತ್ತಾಳೆ ಅನಾಮಿಕ, ವಿಷಯ ಹೇಳುತ್ತಾಳೆ. ಅವನು ಕೂಡ ಆಲೋಚನೆಯಲ್ಲಿ ಬೀಳುತ್ತಾನೆ, ಆದರೆ ಬಂಗಾರವನ್ನು ಹೇಗೆ ಬೆಳೆಯಬೇಕೋ ಎಂದು ಹೇಳಲಾರ. ಆತನಿಗೆ ಗೊತ್ತಿದ್ದರೆ ಅಲ್ವಾ ಹೇಳೋದಕ್ಕೆ. ಇನ್ನು ವಾರವಿದೆ ಅನ್ನುವಾಗ ಅನಾಮಿಕ ಅಳುತ್ತಾ ಅಸಹನೆಯಿಂದ ಹೊಲದ ಹತ್ತಿರ ಬರುತ್ತಾಳೆ.
ಅಮ್ಮ ಭೂತಾಯಿ, ನೀನು ಮಾರದೆ ಹೋಗಬೇಕು ಎಂದರೆ ನಾನು ನಿನ್ನಲ್ಲಿ ಬಂಗಾರವನ್ನು ಬೆಳಿಬೇಕು. ಆದರೆ ಹೇಗೆ ತಾಯಿ, ಬೆಳೆಯಲಾರೆ ಎಂದು ಅರ್ಥವಾಗಿ ಹೋಯಿತು. ಅದಕ್ಕೆ ನನ್ನನ್ನು ನಿನ್ನ ಜೊತೆಯೇ ಸೇರಿಸಿಕೋ ತಾಯಿ ಎಂದು ಹೊಲದಲ್ಲಿರುವ ದೊಡ್ಡ ಕಲ್ಲಿಗೆ ತಲೆಯನ್ನು ಹೊಡೆದುಕೊಳ್ಳುತ್ತಾ ಇರುತ್ತಾಳೆ. ಆಗ ಭೂಮಿ ಎರಡಾಗಿ ಬಿರಿದು ಹೋಗುತ್ತದೆ. ಭೂತಾಯಿ ಮೇಲೆದ್ದು ಬರುತ್ತಾಳೆ. ಅನಾಮಿಕಾ, ನೀನು ನನ್ನನ್ನು ಕಾಪಾಡುತ್ತಿದ್ದಾಗ ನಾನು ನಿನ್ನನ್ನು ಕಾಪಾಡ್ಕೋತೀನಲ್ಲ ತಾಯಿ. ಈಗ ನಿನಗೆ ನಾನೊಂದು ಮಾಯಾ ನೇಗಿಲು ಕೊಡ್ತೀನಿ. ಆ ನೇಗಿಲಿನಿಂದ ಉಳುತ್ತಾ ಇರು. ಆ ನೇಗಿಲಿನಿಂದ ಬಂಗಾರ ನಾಣ್ಯಗಳು ಬಂದು ಹೊಲದಲ್ಲಿ ಬೀಳುತ್ತಾ ಇರುತ್ತದೆ ಎಂದು ಹೇಳಿ ಒಂದು ಮಾಯಾ ನೇಗಿಲಿಯನ್ನು ಕೊಡುತ್ತಾಳೆ. ಅನಾಮಿಕಾ ಆ ಮಾಯಾ ನೇಗಿಲಿನಿಂದ ಒಬ್ಬಳೇ ಹೊಲವನ್ನು ಉಳುತ್ತಾ ಇರುತ್ತಾಳೆ. ಆಗ ಆ ನೇಗಿಲಿನಿಂದ ಬಂಗಾರದ ನಾಣ್ಯಗಳು ಬರುತ್ತದೆ, ಹೊಲದಲ್ಲಿ ಬೀಳುತ್ತಾ ಇರುತ್ತದೆ. ಹಾಗೆ ಅನಾಮಿಕ ಹೊಲದ ತುಂಬ ಉಳುತ್ತಾಳೆ. ಮಾಯಾ ನೇಗಿಲಿನಿಂದ ಬಂದ ಬಂಗಾರದ ನಾಣ್ಯಗಳು ಹೊಲವೆಲ್ಲ ತುಂಬಿ ಹೋಗುತ್ತದೆ. ಆ ದಿನ ರಾತ್ರಿ ಅನಾಮಿಕ ಬಹಳ ಪ್ರಶಾಂತವಾಗಿ ನಿದ್ರೆ ಮಾಡುತ್ತಾಳೆ. ಮಾರನೇ ದಿನ ಬೆಡ್ ಕಾಫಿ ಜೊತೆ ಅತ್ತೆ ಶಾರದಾ ಸೊಸೆ ಅನಾಮಿಕಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾಳೆ. ಅನಾಮಿಕಳಿಗೆ ಸ್ವಲ್ಪ ಶಾಕಿಂಗ್ ಇದ್ದರೂ ಅತ್ತೆ ಶಾರದಾ ಹಾಗೆ ಯಾಕೆ ಮಾಡುತ್ತಿದ್ದಾಳೆ ಅರ್ಥವಾಗುತ್ತದೆ. ಏನತ್ತೆ ಇದು ಬೆಡ್ ಕಾಫಿ ಸೊಸೆ, ಈ ದಿನಕ್ಕೆ ನಾವಿಟ್ಟ ಷರತ್ತು ಮುಗಿದು ಹೋಗುತ್ತೆ. ಸರಿ ಅತ್ತೆ, ನಾನು ರೆಡಿಯಾಗಿ ಬರ್ತೀನಿ, ಎಲ್ಲರೂ ಸೇರಿ ಹೊಲದ ಹತ್ರ ಹೋಗೋಣ ಎಂದು ಹೇಳಿ ಬೆಡ್ ಕಾಫಿ ತೆಗೆದುಕೊಂಡು ಕುಡಿಯುತ್ತಾಳೆ. ಶಾರದಾ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಒಂದು ಗಂಟೆಯ ನಂತರ ಪ್ರಸಾದ್, ರಮೇಶ್, ಶಾರದಾ, ಅನಾಮಿಕ ಇವರ ಜೊತೆ ಇಬ್ಬರು ಕೆಲಸದವರು ಆ ಹೊಲದ ಹತ್ತಿರ ಬರುತ್ತಾರೆ. ಸೊಸೆ, ಎಲ್ಲಿ ನಿನ್ನ ಬಂಗಾರದ ಬೆಳೆ? ಭೂಮಿಯಲ್ಲಿದೆ ಅತ್ತೆ. ಬೇಕು ಅಂದರೆ ಕೆಲಸದವರನ್ನ ಕರೆಸಿದ್ದೀರಲ್ಲ, ಆ ಕೆಲಸದವರ ಜೊತೆ ಉಳಿಸಿ ನೋಡಿ. ಆ ಕೆಲಸದವರ ಹತ್ತಿರ ನೇಗಿಲು ಕಟ್ಟಿ ಉಳಿಸುತ್ತಾರೆ. ಹಾಗೆ ಹೊಲ ಉಳುತ್ತಿರುವಾಗ ಭೂಮಿಯೊಳಗಿಂದ ಬಂಗಾರದ ನಾಣ್ಯಗಳು ಹೊರಗೆ ಬರುತ್ತದೆ. ಅವುಗಳನ್ನು ನೋಡಿ ಪ್ರಸಾದ್, ಶಾರದಾ ಶಾಕ್ ಆಗುತ್ತಾರೆ. ಸ್ವಲ್ಪ ಸಮಯದ ನಂತರ ಶಾಕ್ನಿಂದ ಎಚ್ಚೆತ್ಕೋತಾರೆ. ಸೊಸೆ, ಬಂಗಾರದ ಬೆಣೆಯನ್ನು ಬೆಳೆದಿದ್ದಕ್ಕೆ ಹೊಲವನ್ನು ಮಾರಬೇಕು ಅನ್ನುವ ಆಲೋಚನೆಯನ್ನು ಬಿಡುತ್ತಾರೆ. ಆ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಮಾರಿಕೊಂಡು ಬಂದ ದುಡ್ಡಿನಿಂದ ರಮೇಶ್ ತನ್ನ ವ್ಯಾಪಾರ ಶುರು ಮಾಡುತ್ತಾನೆ. ಹಾಗೆ ಆ ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ. ರಾತ್ರಿ 11 ದಾಟಿದರೂ ಏಳಲಾರದೆ ಮಂಚದಲ್ಲಿ ನಿದ್ರೆ ಹೋಗುತ್ತಿರುವ ತಂದೆ ಮಗ ಪ್ರಸಾದ್ ರಮೇಶರ ಹತ್ತಿರ ಬರುತ್ತಾರೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕ. ನೋಡಿಯತ್ತೆ, ಕಳತನದಿಂದ ಮೀನು ಹಿಡ್ಕೊಂಡು ಬರೋ ಕೆಲಸ ಮರೆತು ತಂದೆ ಮಗ ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀನಿ ಸೊಸೆ, ಆದರೂ ಈ ತಂದೆ ಮಗಂದ್ರಿಗೆ ನಾಳೆ ಬಗ್ಗೆ ಎಂತಹ ಜವಾಬ್ದಾರಿ ಚಿಂತೆ ಏನೂ ಇಲ್ಲ. ಈ ದಿನ ಈ ಹೊತ್ತು ಕಳೆದ್ರೆ ಸಾಕು ಅನ್ನೋ ಹಾಗೆ ನೋಡ್ತಾ ಇದ್ದಾರೆ. ಹೇಳ್ಸಿ ಅತ್ತೆ, ಟೈಮ್ ನೋಡ್ತಾ ಇದ್ದಾಗೆ ಕಳೆದು ಹೋಗುತ್ತೆ. ಮತ್ತೆ ನಾಳೆ ನಾವು ಊರೆಲ್ಲ ತಿರುಗಿ ಮಾರೋದಕ್ಕೆ ಮೀನು ಇರಲ್ಲ. ಮೀನು ಮಾರದೇ ಇದ್ರೆ ಕೈಯಲ್ಲಿ ಚಿಲ್ಲರೆ ಕಾಸು ಕೂಡ ಇರಲ್ಲ. ಹೌದು ಹೌದು ಸೊಸೆ, ಈಗಲೇ ನಿದ್ರೆಯಿಂದ ಎಬ್ಬಿಸ್ತೀನಿ. ಏನಯ್ಯ ಮಗು ರಮೇಶು, ಹೇಳಿ. 11 ದಾಟಿದೆ, ಮತ್ತೆ ಆ ಕೆರೆ ಹತ್ರ ಕಾವಲುಗಾರ ಸಂಪತ್ತು ಬರ್ತಾನೆ ಎಂದು ಶಾರದಾ ನಿದ್ರೆಯಿಂದ ಎಬ್ಬಿಸಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದರೆ ಟುಟಕ್ ಪಿಟಕ್ ಅನ್ನದೆ ಪ್ರಸಾದ್ ರಮೇಶು ಮಲ್ಕೊಂಡಿರ್ತಾರೆ. ಇನ್ನು ಅನಾಮಿಕಾ ತನ್ನ ಗಂಡ ರಮೇಶ್ನನ್ನು ನೋಡುತ್ತಾ, ಏಳು ಬಾವ ಏಳು, ನೀನು ಮಾವಯ್ಯ ಹೋಗಿ ಕಳತನದಿಂದ ಮೀನು ಹಿಡ್ಕೊಂಡು ಬಂದ್ರೆ ಅಲ್ವಾ ನಾನು ಅತ್ತೆ ಅವುಗಳನ್ನು ಮಾರ್ಕೊಂಬರೋದು. ಏಳು ಬಾವ ಏಳು ಎಂದು ಅತ್ತೆ ಸೊಸೆಯರು ಒಬ್ಬರ ನಂತರ ಒಬ್ಬರು ಸ್ವಲ್ಪ ಸಮಯದವರೆಗೂ ಪ್ರಸಾದ್ ರಮೇಶ್ರನ್ನು ನಿದ್ರೆಯಿಂದ ಎಬ್ಬಿಸುವ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅವರು ಎಷ್ಟಕ್ಕೂ ನಿದ್ರೆಯಿಂದ ಹೇಳಲ್ಲ. ಶಾರದಳಿಗೆ ಕೋಪ ಬರುತ್ತದೆ. ಇವರು ಹೀಗೆ ನಿದ್ರೆಯಿಂದ ಹೇಳಲ್ಲ ಸೊಸೆ, ಈಗ ನೋಡು ಎಂದು ಅವರ ಹತ್ತಿರದಿಂದ ಕೋಪದಿಂದ ಶಾರದ ಹೊರಗೆ ಬಂದು ತಣ್ಣನೆಯ ನೀರನ್ನು ಒಂದು ಬಕೆಟ್ ತುಂಬ ಹಿಡಿದುಕೊಂಡು ಅವರ ಹತ್ತಿರಕ್ಕೆ ಬರುತ್ತಾಳೆ. ಅವರ ಮೇಲೆ ಹಾಕುತ್ತಾಳೆ. ಅಷ್ಟೇ, ತಣ್ಣನೆಯ ನೀರಿಗೆ ಬೆಚ್ಚಿ ಬಿದ್ದು ತಂದೆ ಮಗ ಇಬ್ಬರು ನಿದ್ರೆಯಿಂದ ಹೇಳುತ್ತಾರೆ. ಅವರ ಹತ್ತಿರವಿರುವ ಅತ್ತೆ ಸೊಸೆಯರನ್ನು ನೋಡುತ್ತಾರೆ. ಮತ್ತೇನು ಮಾತನಾಡದೆ ಬಲೆ ಹಿಡಿದುಕೊಂಡು ಮೀನು ಹಿಡಿಯಲಿಕ್ಕೆ ಕೆರೆ ಹತ್ತಿರ ಹೋಗುತ್ತಾರೆ. ಆ ಕೆರೆಯ ಕಟ್ಟೆಯ ಪಕ್ಕ ಮರದ ಹಿಂದೆ ಬಚ್ಚಿಟ್ಟುಕೊಂಡು ಕೆರೆಯ ಕಡೆ ನೋಡುತ್ತಾ, ರಾತ್ರಿ ಹೊತ್ತು ಕಳತನದಿಂದ ಬಂದು ಕೆರೆಯಲ್ಲಿ ಮೀನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಯ್ಯನವ್ರು ಹೇಳಿದ್ದಾರಲ್ಲ, ಈ ದಿನ ಮೀನಿನ ಕಳ್ಳರಿಗೆ ಈ ದಿನ ಇದೆ ಎಂದು ಅಂದುಕೊಳ್ಳುತ್ತಾ ಪ್ರಸಾದ್ ರಮೇಶ್ ಕೆರೆ ಹತ್ತಿರ ಬರುವುದು ನೋಡುತ್ತಾನೆ. ಅವರು ಮೀನು ಹಿಡಿಯುವ ಕೆಲಸದಲ್ಲಿದ್ದರೆ ಅವನು ಅವರಿಗೆ ಕಾಣಿಸಿದ ಹಾಗೆ ಉದ್ದವಾದ ಕೋಲನ್ನು ಹಿಡಿದುಕೊಂಡು ಅವರ ಕಡೆಗೆ ಬಂದು ಇಬ್ಬರ ತಲೆ ಮೇಲೆ ಗಟ್ಟಿಯಾಗಿ ಹೊಡೆಯುತ್ತಾನೆ. ಅಷ್ಟೇ, ಪ್ರಸಾದ್ ರಮೇಶ್ ದಬೀಲ್ ಅಂತ ಕೆಳಗೆ ಬೀಳುತ್ತಾರೆ. ಬೆಳಗಾಗುತ್ತಿದ್ದಾಗ ಮೀನು ಹಿಡಿಯಲಿಕ್ಕೆ ಹೋದ ತಮ್ಮ ಗಂಡಂದಿರು ಇನ್ನೂ ಮನೆಗೆ ಬರಲಿಲ್ಲ ಎಂದು ಮನೆ ಹತ್ತಿರ ಇದ್ದ ಅತ್ತೆ ಸಸಿಯರು ಗಾಬರಿಯಾಗುತ್ತಾರೆ. ಅವರ ಹತ್ತಿರಕ್ಕೆ ಸಂಪತ್ ಬಂದು, ಶಾರದತ್ತೆ
ಕೆರೆಯಲ್ಲಿ ಮೀರಿನ ಹಿಡಿಲಿಕ್ಕೆ ಬಂದ ಪ್ರಸಾದ್ ಮಾವನನ್ನು ರಮೇಶ್ ಭಾವನನ್ನು ಪಂಚಾಯಿತಿ ಮರಕ್ಕೆ ಕಟ್ಟಿದ್ದೀನಿ, 9 ಗಂಟೆಗೆ ಪಂಚಾಯಿತಿ ಕಟ್ಟೆ ಹತ್ರ ಬನ್ನಿ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಅತ್ತೆ ಸೊಸೆರಿ ಓಡುತ್ತಾ ಪಂಚಾಯಿತಿ ಮರದ ಹತ್ರ ಬರುತ್ತಾನೆ. ಅಲ್ಲಿ ಪ್ರಸಾದ್ ರಮೇಶ್ರನ್ನು ಕಟ್ಟಿರುತ್ತಾರೆ. ಬೆಳಗ್ಗೆ ಸಮಯ 9 ಗಂಟೆ ಆಗುತ್ತದೆ. ಊರಿನವರು ಊರಿನ ದೊಡ್ಡ ಮನುಷ್ಯರು ಬರುತ್ತಾರೆ. ಮೀನಿನ ಕೆರೆಯನ್ನು ಏಲಮ್ಮನಲ್ಲಿ ಕೊಂಡ ಧರ್ಮೇಂದ್ರ ಅವರ ಹತ್ತಿರ ಕೆಲಸ ಮಾಡುತ್ತಿರುವ ಸಂಪತ್ ಕೂಡ ಬರುತ್ತಾರೆ. ಏನಯ್ಯ ಪ್ರಸಾದ್, ಹೀಗೆ ಕಳ್ತನ ಮಾಡೋದು ತಪ್ಪಲ್ವಾ? ಈಗಾಗಲೇ ನೀವು ಅವರ ಕೆರೆಯಿಂದ ಬಹಳ ಮೀನುಗಳನ್ನ ಹಿಡ್ಕೊಂಡಿದ್ದೀರಾ. ಅತ್ತೆ ಸಸಿಯರು ಹೋಗಿ ಮಾರ್ಕೊಂಡು ಬಂದಿದ್ದಾರೆ 50,000ವರೆಗೂ ಈ 2 ತಿಂಗಳಲ್ಲಿ. ಈ ಮೀನಿನ ಕೆರೆಯನ್ನು ಹರಾಜಿನಲ್ಲಿ ಕೊಂಡುಕೊಂಡ ಧರ್ಮೇಂದ್ರನಿಗೆ ಕಟ್ಟಿಬಿಡಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ತಂದೆ ಮಗ ಆಶ್ಚರ್ಯ ಹೋಗುತ್ತಾರೆ. ನಂತರ ಎಚ್ಚೆತ್ತುಕೊಂಡು ಮನವಿ ಮಾಡುತ್ತಾರೆ. ಆದರೆ ದೊಡ್ಡ ಮನುಷ್ಯ ಹೇಳಿದ್ದು ಮಾಡಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅತ್ತೆ ಸೊಸೆಯರು ತಂದೆ ಮಗ ಮನೆ ಹತ್ತಿರ ಇರುವ ಜಗಲಿ ಮೇಲೆ ಕೂತುಕೊಂಡು 50,000 ರೂಪಾಯಿ ಹೇಗೆ ಸಂಪಾದಿಸಬೇಕು ಎಂದು ಆಲೋಚಿಸುತ್ತಾ ಇರುತ್ತಾರೆ. ಆಗಲೇ ಸೊಸೆಗೆ ಒಂದು ಆಲೋಚನೆ ಬರುತ್ತದೆ. ಅದೇ ಮನೆಯಲ್ಲಿ ಮೀನನ್ನು ಸಾಕುವುದು. ಮನೆಯಲ್ಲಿ ಮೀನು ಸಾಕೋದಂದ್ರೆ ಏನು ಸೊಸೆ? ಹೊಲದ ಹತ್ತಿರ ಬೆಳೆಸೋಣ ಅಂದರೆ ನಮಗೆ ಹೊಲ ಎಲ್ಲಿದೆ ಅತ್ತೆ? ಹೋಗ್ಲಿ ಬಿಡು, ತಿಳಿದವರ ಹತ್ತಿರ ಕೇಳೋಣ ಅಂದ್ರೆ ಅತಿಯಾಸೆಗೆ ಹೋಗಿ ಹೆಚ್ಚು ಕೇಳುತ್ತಾರೆ. ಅದಕ್ಕೇನೆ ಮನೆಯಲ್ಲೇ ಮೀನನ್ನು ಬೆಳೆಸೋಣ ಅಂತ ನಿರ್ಣಯಕ್ಕೆ ಬಂದಿದ್ದೀನಿ ಎಂದು ಹೇಳುತ್ತಲೇ ಯಾರು ಅನಾಮಿಕಳ ಮಾತನ್ನು ಆಲೋಚನೆಯನ್ನು ಇಲ್ಲ ಅನ್ನಲಾರದೆ ಹೋಗುತ್ತಾರೆ. ಅದರಿಂದ ಅನಾಮಿಕ ತಾನು ಬಚ್ಚಿಟ್ಟುಕೊಂಡ ದುಡ್ಡಿನಿಂದ ನೀರು ಸೋರಿ ಹೋಗದ ಹಾಗೆ ಮನೆಗೆ ಮೊದಲು ರಿಪೇರಿ ಮಾಡಿಸುತ್ತಾಳೆ. ಮೀನಿನ ಮರಿಗಳನ್ನು ಕೊಳ್ಳುತ್ತಾಳೆ. ಮನೆಯಲ್ಲಿ ಹಿಡಿದುಕೊಂಡ ನೀರಿನಲ್ಲಿ ಬಿಡುತ್ತಾಳೆ. ಅವುಗಳಿಗೆ ಬೇಕಾದಷ್ಟು ಆಹಾರ ಕೊಡುತ್ತಾ ಬೆಳೆಸುತ್ತಾ ಇರುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಿರುತ್ತದೆ. ಮೀನುಗಳು ದೊಡ್ಡದಾಗುತ್ತಿರುತ್ತದೆ. ಹಾಗೆ ದೊಡ್ಡದಾಗುತ್ತಾ ಇರುವುದನ್ನು ಹಿಡಿದುಕೊಂಡು ಅತ್ತೆ ಸೊಸೆಯಂದಿರು ಬುಟ್ಟಿಯಲ್ಲಿ ಇಟ್ಟುಕೊಂಡು ಊರೆಲ್ಲ ತಿರುಗುತ್ತಾ ಅವುಗಳನ್ನು ಮಾರುತ್ತಾ ಇರುತ್ತಾರೆ. ಮೀನುಗಳಮ್ಮ, ಮೀನುಗಳು, ತಾಜಾ ತಾಜಾ ಮೀನುಗಳು, ನಮ್ಮನೆಯಲ್ಲಿ ಬೆಳೆಸಿದ ಮೀನುಗಳು, ಬರಬೇಕಮ್ಮ ಬರಬೇಕು. ಹೊರಗೆ ಮಾರ್ಕೆಟ್ನಲ್ಲಿ ಕೆಜಿ 200 ರೂಪಾಯಿ ಇದೆ, ನನ್ನ ಹತ್ರ 150 ರೂಪಾಯಿನೇನೆ. ಮೀನುಗಳು ತಿನ್ನಬೇಕು ಅಂದ್ಕೊಳ್ಳೋರಿಗೆ ತಾಜಾ ಮೀನುಗಳು ಎಂದು ಅನಾಮಿಕಾ ಊರಿನ ಒಂದು ಕಡೆ ತಿರುಗುತ್ತಾ ಮಾರಾಟ ಮಾಡುತ್ತಿರುತ್ತಾಳೆ. ಮೀನುಗಳು ತಿನ್ನಬೇಕು ಅಂದುಕೊಳ್ಳುವವರು ಬಂದು ಅನಾಮಿಕಳ ಹತ್ತಿರ ಇರುವ ಮೀನುಗಳನ್ನು ನೋಡಿ ಹಿಡಿಸಿ ಕೊಳ್ಳುತ್ತಾರೆ. ಏನು ಮಾತ್ರವೂ ಚೌಕಾಸಿ ಮಾಡದೆ ಕೊಳ್ಳುತ್ತಾರೆ. ಅದೇ ಊರಿನಲ್ಲಿ ಮತ್ತೊಂದು ಕಡೆ ಅತ್ತೆ ಶಾರದ ಮೀನುಗಳನ್ನು ಮಾರುತ್ತಾ ಹೋಗುತ್ತಿರುತ್ತಾಳೆ. ಬೇಕಾದಷ್ಟು ದುಡ್ಡು ಅವರ ಕೈಗೆ ಬರುತ್ತದೆ. ಹೀಗಾದ್ರೆ ನಾವು 2 ತಿಂಗಳಲ್ಲಿ 50,000 ರೂಪಾಯಿ ಸಂಪಾದಿಸೋದು ಕಷ್ಟ ಅತ್ತೆ. ಇನ್ನೇನ್ ಮಾಡೋಣ ಸೊಸೆ? ಈಗಲೇ ಊರಿನ 2 ಕಡೆ ನಾವಿಬ್ಬರು ಮೀನು ಮಾರ್ತಾ ಇದ್ದೀವಿ. ದಿನವೂ ಮೀನು ತಿನ್ನಲ್ವಲ್ಲ. ಒಂದು ದಿನ ದುಡ್ಡು ಬರುತ್ತೆ, ಮತ್ತೊಂದು ದಿನ ದುಡ್ಡು ಬರಲ್ಲ ಸೊಸೆ. ಹಾಗಂತ ದುಃಖ ಪಡಬಾರದು ಎಂದು ಅನ್ನುತ್ತಿರುವಾಗ ಅನಾಮಿಕ ಮಾತ್ರ ಇನ್ನೂ ಏನೋ ಆಲೋಚನೆ ಮಾಡುತ್ತಾನೆ ಇರುತ್ತಾಳೆ. ಆಗ ಅನಾಮಿಕಳಿಗೆ ಮತ್ತೊಂದು ಹೊಸ ಆಲೋಚನೆ ಬರುತ್ತದೆ. ತಕ್ಷಣ ತನ್ನ ಮಾವಯ್ಯನ ಹತ್ತಿರ ಹೀಗನ್ನುತ್ತಾಳೆ. ಮಾವಯ್ಯ, ಟೌನ್ನಲ್ಲಿ ಪ್ರಾಣವಿರುವ ಮೀನುಗಳು ಅಂತ ಒಂದು ಶಾಪ್ ಇಟ್ಕೊಳ್ಳೋಣ, ಅದು ನೀವು ನೋಡ್ಕೋಬೇಕು ಎಂದು ಹೇಳುತ್ತಲೇ ಅದಕ್ಕೆ ಪ್ರಸಾದ್ ಒಪ್ಪಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲದೆ ವರ್ಮಾ ಅನ್ನುವ ಮೀನು ಸಪ್ಲೈ ಮಾಡುವವನನ್ನು ಕರೆಸಿ ತನ್ನ ಮನೆಗೆ ಕರೆದುಕೊಂಡು ಬಂದು ಮನೆಯಲ್ಲಿ ಬೆಳೆಯುತ್ತಿರುವ ಮೀನುಗಳ ಬಗ್ಗೆ ವಿವರವಾಗಿ ಹೇಳುತ್ತಾಳೆ ಅನಾಮಿಕ. ಅದಕ್ಕೆ ಪರಮ ಸಂತೋಷ ಪಡುತ್ತಾ, ಓಕೆ ಅನಾಮಿಕ, ಇನ್ನು ಮೇಲಿಂದ ನಿನ್ನ ಹತ್ತಿರವೇ ಮೀನು ತಗೋತಾ ಇರ್ತೀವಿ, ಹೀಗೆ ಬೆಳೆಸ್ತಾ ಇರು ಎಂದು ವರ್ಮ ಹೇಳಿ ಸ್ವಲ್ಪ ದುಡ್ಡು ಅಡ್ವಾನ್ಸ್ ಆಗಿ ಕೊಟ್ಟು ಹೊರಟು ಹೋಗುತ್ತಾನೆ. ಆ ದುಡ್ಡನ್ನು ತೆಗೆದುಕೊಂಡು ಅನಾಮಿಕ ಅತ್ತೆ ಶಾರದಳಿಗೆ ಕೊಡುತ್ತಾಳೆ. ಅತ್ತೆ, ಈಗಿನವರೆಗೂ 30,000 ಬಂದಿದೆ, ಈ ದುಡ್ಡನ್ನು ತಗೊಂಡು ಹೋಗಿ ಆ ಧರ್ಮೇಂದ್ರನಿಗೆ ಕೊಟ್ಟು ಬರೋಣ ಬನ್ನಿ ಎಂದು ಹೇಳಿ ಅನಾಮಿಕ ಶಾರದಳನ್ನು ಕರೆದುಕೊಂಡು ಅದೇ ಊರಿನಲ್ಲಿ ಇರುತ್ತಿರುವ ಧರ್ಮೇಂದ್ರನ ಹತ್ತಿರ ಹೋಗುತ್ತಾರೆ. ಏನು ಅತ್ತೆ ಸೊಸೆಯರು, ಈಗ ಬಂದ್ರಿ? ನಿಮ್ಮ ದುಡ್ಡು ಸ್ವಲ್ಪ ರೆಡಿ ಮಾಡಿದ್ದೀವಿ ಸ್ವಾಮಿಯವರೇ, ಅದನ್ನು ಕೊಟ್ಟು ಹೋಗೋಣ ಅಂತ ಬಂದ್ವಿ ಎಂದು ಹೇಳಿ ಅವರು ತೆಗೆದುಕೊಂಡು ಬಂದ ದುಡ್ಡನ್ನು ಧರ್ಮೇಂದ್ರನಿಗೆ ಕೊಟ್ಟು ಮನೆಗೆ ಹೋಗುತ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಸ್ವಲ್ಪ ದಿನಕ್ಕೆ ಧರ್ಮೇಂದ್ರನಿಗೆ ಕೊಡಬೇಕಾದ ದುಡ್ಡನ್ನು ಕೊಡುತ್ತಾರೆ ಆ ಅತ್ತೆ ಸೊಸೆಯಂದಿರು. ಇನ್ನು ಆಗಿನಿಂದ ಈ ಅತ್ತೆ ಸೊಸೆಯರು ಮನೆಯಲ್ಲಿಯೇ ಮೀನುಗಳನ್ನು ಬೆಳೆಸುತ್ತಾ ಅವುಗಳನ್ನು ಮಾರುತ್ತಾ ಆನಂದದಿಂದ ಜೀವನ ಸಾಗಿಸುತ್ತಾ ಇರುತ್ತಾರೆ. ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಮ್ಮ ಚಾನೆಲ್ ಅನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.